ಸ್ನೇಹಿತರೆ, ಇದೊಂದು ಏರ್ ಗನ್ನು. ಈ ಏರ್ ಗನ್ಗೆ ಯಾವುದೇ ಲೈಸೆನ್ಸ್ ಅಗತ್ಯವಿಲ್ಲ. ಈ ಏರ್ ಗನ್ ಸುಮಾರು ತಿಂಗಳಿಂದ ಇಟ್ಬಿಟ್ಟು ಸ್ವಲ್ಪ ಜಾಮ್ ಆಗ್ತಾ ಇದೆ. ಇಲ್ಲಿ ಮುಂದ್ಗಡೆ ಕ್ರ್ಯಾಕ್ ಬಿಟ್ಟಿದೆ ನೋಡಿ, ಇದು ಕಟ್ಟಾಗಿದೆ, ಇದು ವೆಲ್ಡಿಂಗ್ ಮಾಡಬೇಕಾಗತ್ತೆ. ಇದು ಈ ಪಾಯಿಂಟು, ಇದು ಸೆಂಟರ್ ನೋಡು ಪಾಯಿಂಟು, ಗುರಿಡಕ್ಕೆ ಇದು ಶೇಕ್ ಬರ್ತಾ ಇದೆ, ಅದರಿಂದ ಗುರಿ ಇಡೋಕ್ಕಾಗಲ್ಲ, ಅದನ್ನು ಸರಿ ಮಾಡಬೇಕಾಗತ್ತೆ. ಇದು ತುಂಬಾ ಅಂದರೆ ತುಂಬ ಟೈಟ್ ಇದೆ ನೋಡಿ, ಒಳಗಡೆ ಪಿಸ್ಟಿನ್ ಜಾಮ್ ಆಗ್ತಾ ಇದೆ. ಈ ಏರ್ ಗನ್ ರಿಪೇರಿ ಮಾಡೋದು ತುಂಬ ಸುಲಭ, ಆ ಥರ ಏನು ಕಷ್ಟ ಇಲ್ಲ. ಈಗ ಬಿಚ್ಚನ ಅದು ಒಂದೊಂದಾಗಿ, ಇದು ಸ್ವಲ್ಪ ರೆಸ್ಟ್ ಹಿಡಿದಿರುತ್ತೆ, ಸ್ವಲ್ಪ ಫೋರ್ಸ್ ಹಾಕಿ ಬಿಚ್ಚಿದ್ರೆ ಓಪನ್ ಆಗುತ್ತೆ. ನೋಡಿ ಬಂತು, ಸ್ವಲ್ಪ ಎರಡು ಥ್ರೆಡ್ ಹಾಕ್ಕೊಂಡು ಒಂದೆರಡು ಏಟ್ ಹಾಕಿದ್ರೆ ಥ್ರೆಡ್ ಹಾಳಾಗಬಾರ್ದು ಅಂತ ನೋಡಿ. ಹಾಂ, ಇದು ಬಂತು ನೋಡಿ, ಫ್ರೀಯಾಗಿ ಬರ್ತಾ ಇದೆ, ಆ ಥರ ಏನಿಲ್ಲ. ಇದೆ ಆ ಪಾಯಿಂಟು, ಲೋಡ್ ಆಗೋ ಪಾಯಿಂಟು ನೋಡಿ, ತುಂಬ ಟೈಟ್ ಇದೆ, ಅಂದರೆ ಅದು ಪಿಸ್ಟಿನ್ ಜಾಮ್ ಆಗ್ತಾ ಇದೆ ಒಳಗಡೆ. ಇದ್ರ ಬ್ಯಾಕ್ ಸೈಡ್ ಕ್ಯಾಪು ರೆಸ್ಟ್ ಹಿಡಿದಿದೆ ಸ್ಕ್ರೂ, ಸ್ವಲ್ಪ ಫೈಲ್ ಮಾಡಿಕೊಂಡು ಆಕ್ಸ ಫ್ರೇಮಲ್ಲಿ ಸ್ವಲ್ಪ ಗ್ರೂ ಮಾಡಿಕೊಂಡು ಬಿಚ್ಚಕ್ಕೆ ಟ್ರೈ ಮಾಡೋಣ. ಪರವಾಗಿಲ್ಲ, ಒಂದು ಹಾಂ ಬಂತು. ಓ, ಇಲ್ಲೇ ತಿರುಗ್ತಾ ಇದೆ ಇದು, ಒಳಗಡೆ ಥ್ರೆಡ್ ಫೇಲ್ ಆಗಿದೆ ಅನಿಸುತ್ತೆ. ಓ, ಇದು ಬರಲಿಲ್ಲ ಅಂದರೆ ಬ್ಯಾಕ್ ಕವರ್ ಬರೋಲ್ಲ ಸ್ನೇಹಿತರೆ, ಇದು ತೆಗಿಲೇಬೇಕಾಗತ್ತೆ. ಮೋಸ್ಟ್ಲಿ ಕಟಿಂಗ್ ಪ್ಲೇರಲ್ಲಿ ಹೇಳಿದ್ರೆ ಬರ್ಬೋದು. ಹಾಂ, ಬರ್ತಾ ಇದೆ, ಬಂತು. ಬಂತು. ಬ್ಯಾಕ್ ಕವರು ತುಂಬ ಟೈಟ್ ಇದೆ, ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಟ್ ಇದೆ, ರೆಸ್ಟ್ ಹಿಡಿದಿದೆಯಲ್ಲ, ಲೂಸ್ ಆಗ್ತಾ ಇದೆ. ಇದು ಈ ರೀತಿ ಸುಲಭವಾಗಿ ಬಿಟ್ಬೋದು, ಸ್ವಲ್ಪ ರೆಸ್ಟ್ ಹಿಡಿದ್ರಿಂದ ನಿಧಾನಕ್ಕೆ ಡ್ಯಾಮೇಜ್ ಆಗ್ತಂಗೆ ಸ್ವಲ್ಪನೇ ಹೊಡ್ಕೊಂಡು ಓಪನ್ ಮಾಡ್ಕೋಬೇಕು. ಬಂತು. ಇದರೊಳಗಡೆ ಇದೆಯಲ್ಲ ಈ ಪಿನ್ನು, ಮತ್ತು ಅದರೊಳಗಡೆ ಒಂದು ವಾಷರ್ ಥರ ಇರುತ್ತೆ, ಕಪ್ ವಾಷರು, ಅದು ಸ್ಪ್ರಿಂಗಿಗೆ ತಡೆ ಹಿಡಿದಿರುತ್ತೆ. ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ ಉದ್ದ, ತುಂಬ ಟೆನ್ಷನ್ ಇರುತ್ತೆ, ಅದು ಸ್ಪ್ರಿಂಗ್ ಅದ್ಮಕ್ಕಾಗಲ್ಲ, ಅಷ್ಟೊಂದು ಟೆನ್ಷನಲ್ಲಿರುತ್ತೆ, ಅದು ನಿಧಾನಕ್ಕೆ ತೆಗಿಬೇಕಾಗುತ್ತೆ, ಅದರಲ್ಲೇ ಫುಲ್ ಲೋಡ್ ತಗೊಳ್ಳೋದು. ಕೆಳಗಡೆ ಒಂದು ಬುಷ್ ಇಟ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿಬಿಟ್ಟು ತೆಗೆಯೋಣ, ಹುಷಾರಾಗಿ ತೆಗಿಬೇಕು, ಎಲ್ಲಿ ಬೇಕಾದರೂ ಹಾರ್ಬೋದು ಸ್ಪ್ರಿಂಗು, ಯಾಕಂದರೆ ಅಷ್ಟು ಟೆನ್ಷನ್ ಇರುತ್ತೆ, ಮತ್ತು ಆ ವಾಷರು ಕೂಡ ಕಳೆದೋಗೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡಿಕೊಂಡು ಅಡ್ಡ ಅಕ್ಕಪಕ್ಕ ಯಾರಿಗೂ ನಿಲ್ಲಿಸ್ಕೋಬೇಡಿ, ಹುಷಾರಾಗಿ ಟ್ಯಾಪ್ ಮಾಡಿಬಿಟ್ಟು ನಿಧಾನಕ್ಕೆ ತೆಗೀರಿ. ನೋಡಿದ್ರಾ ಯಾವ ರೀತಿ ಹರುತ್ತೆ ಅಂತ, ಅದಕ್ಕೆ ಹೇಳಿದ್ದು ಅಕ್ಕಪಕ್ಕದಲ್ಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗೂ ನಿಲ್ಲಿಸ್ಕೋಬೇಡಿ, ಎಲ್ಲಿ ಬೇಕಾದರೂ ಹಾರ್ಬೋದು. ನೋಡಿ ಆ ಗನ್ ಎಷ್ಟು ಉದ್ದ ಇದೆ, ಆ ಸ್ಪ್ರಿಂಗ್ ಎಷ್ಟು ಉದ್ದ ಇದೆ, ಅಂದರೆ ಅಷ್ಟೊಂದು ಟೆನ್ಷನ್ ಇರುತ್ತೆ ಒಳಗಡೆ. ಆ ಸ್ಪ್ರಿಂಗಿಗೆ ತಳ್ಳಿಡೋದಕ್ಕೆ ಒಳಗಡೆ ಒಂದು ಪಿಸ್ಟಿನ್ ಇರುತ್ತೆ, ಆ ಪಿಸ್ಟಿನ್ ಅಷ್ಟು ಈಸಿಯಾಗಿ ಬರಲ್ಲ, ರೆಸ್ಟ್ ಹಿಡಿದಿದೆಯಲ್ಲ, ಜಾಮ್ ಆಗಿತ್ತು. ಇಲ್ಲಿ ಸ್ವಲ್ಪ ತುದಿಲಿ ಎಡ್ಜ್ ಬಂದಿದೆ, ಫೈಲ್ ಮಾಡ್ಕೊಳ್ಳೋಣ. ಬರ್ತಾ ಇದೆ, ನಿಧಾನಕ್ಕೆ ಟ್ಯಾಪ್ ಮಾಡ್ಕೊಂಡು ತಕ್ಕೊಂಡ್ರೆ ಬರುತ್ತೆ. ಬಂತು ನೋಡಿ, ಎಷ್ಟು ರೆಸ್ಟ್ ಹಿಡಿದಿದೆ ನೋಡಿ. ಇದು ವಾಷರು, ಲೆದರ್ ವಾಷರು, ಇದು ಹೋಗಿದೆ, ಹಾಳಾಗಿದೆ ನೋಡಿ, ಇಲ್ಲೆಲ್ಲ ಕಟ್ಟಾಗಿದೆ, ಇದು ಚೇಂಜ್ ಮಾಡಬೇಕಾಗತ್ತೆ. ಮತ್ತು ಒಳಗಡೆನೂ ಫುಲ್ ಎಲ್ಲ ರೆಸ್ಟ್ ಹಿಡಿದಿದೆ ನೋಡಿ, ಕಾಣಿಸ್ತಾ ಇರ್ಬೋದೇನೋ. ಇಲ್ಲಿ ಸ್ವಲ್ಪ ಕತ್ತಲೆ ಇದೆ, ಅದರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಇದ್ರ ಮೇಲ್ಗಡೆ ಒಂದು ಕವರ್ ಇದೆ, ಆ ಕವರು ಕೂಡ ತೆಗೆದ್ಬಿಡೋಣ, ಒಳಗಡೆ ಜಾಸ್ತಿ ರೆಸ್ಟ್ ಹಿಡಿದಿರೋ ಹಂಗೆ ಕಾಣಿಸ್ತಾ ಇದೆ, ಅದು ತೆಗೆದ್ರೆ ಗೊತ್ತಾಗುತ್ತೆ. ನೋಡಿ ತುಂಬ ಜಾಸ್ತಿನೇ ರೆಸ್ಟ್ ಹಿಡಿದಿದೆ, ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಅಂದರೆ ಇದ್ರದ್ದು ಏನು ವರ್ಕ್ ಇಲ್ಲ, ಬಟ್ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತಲ್ಲ ಅಂತ ಅಷ್ಟೇ. ಇದು ಬಿಚ್ಚಿಬಿಡೋಣ, ಇದು ಸ್ವಲ್ಪ ರೆಡಿ ಮಾಡಬೇಕಾಗುತ್ತೆ, ಸ್ವಲ್ಪ ಬೆಂಡಾಗಿದೆಯಲ್ಲ, ಬಿಚ್ಚಿಬಿಡೋಣ. ನೋಡಿ ಬೆಂಡಾಗಿದೆ ನೋಡಿ, ಇಲ್ಲಿ ಇದೆಲ್ಲ ಸ್ವಲ್ಪ ನೆಟ್ಟಿಗೆ ಮಾಡ್ಕೊಳ್ಳೋಣ. ಮೊದಲು ಇದರೆಲ್ಲ ಸ್ಪೇರು ಸ್ವಲ್ಪ ಸೀಮೆಣ್ಣೆ ಹಾಕ್ಬಿಟ್ಟು ಒಳಗಡೆ ಎಲ್ಲ ಬ್ಯಾರೆಲ್ಲ ಫ್ರೀ ಮಾಡ್ಕೊಳ್ಳೋಣ, ವಾಶ್ ಮಾಡಿಬಿಟ್ಟು. ಇದು ವೈರ್ ಬ್ರಷ್ಷು, ನನ್ನ ಹತ್ರ ವೈರ್ ಬ್ರಷ್ ಇತ್ತು,
ಇದು ಇಲ್ಲ ಅಂದರೆ ಅಲ್ಲಿನ ಬ್ರಷಲ್ಲೂ ಕೂಡ ಕ್ಲೀನ್ ಮಾಡ್ಬೋದು. ಅಂದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ರೆಸ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ ಒಳಗಡೆ ಇರೋದು. ಅದೆಷ್ಟು ಕ್ಲಿಯರ್ ಆಗುತ್ತೋ ಅಷ್ಟೇ ಒಳ್ಳೆಯದು. ಫ್ರೀಯಾಗಿ ಮೂಮೆಂಟ್ ಆಗುತ್ತೆ ಪಿಸ್ಟಿನ. ನೋಡಿ ಎಷ್ಟು ರೆಸ್ಟ್ ಹಿಡಿದಿದೆ. ಆಯಿಲ್ ಕಲರೇ ಚೇಂಜ್ ಆಗ್ತಾ ಇದೆ ನೋಡಿ, ತುಂಬಾ ಜಾಸ್ತಿ ರೆಸ್ಟ್ ಹಿಡಿದಿದೆ. ಈಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಇದು ಪಿಸ್ಟಿನ್ ನೋಡಿ, ಪಿಸ್ಟಿನೂ ಕೂಡ ತುಂಬ ರೆಸ್ಟ್ ಹಿಡಿದಿದೆ. ಇದ್ರ ಮೇಲ್ಗಡೆ ಇರೋ ವಾಷರ್ ಬಿಚ್ಚಿಬಿಡೋಣ, ಇದು ಹೋಗಿದೆ. ಇದಕ್ಕೊಂದು ಬೇರೆ ಆಲ್ಟರ್ನೇಟಿವ್ ನಾವು ಮಾಡ್ಕೊಳ್ಳೋಣ ವಾಷರು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಂಪ್ಲೀಟ್ ಹೋಗಿದೆ ನೋಡಿ ಇದು. ಇದರಲ್ಲಿ ಏರು ಅಷ್ಟು ಪ್ರೆಸರ್ ಆಗಿ ಬರೋಲ್ಲ. ಹೋಗಿದೆ ನೋಡಿ. ಮೊದಲು ಇದು ವೆಲ್ಡಿಂಗ್ ಮಾಡ್ಕೊಬಿಡೋಣ. ವೆಲ್ಡಿಂಗ್ ಮಾಡಿದ್ದೀನಿ. ಈಗ ಸ್ವಲ್ಪ ಇದು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಈ ರೆಸ್ಟ್ ತೆಗಿಯೋಣ. ಇದು ಬಫಿಂಗ್ ವೀಲು. ಇದರಲ್ಲಿ ಸ್ವಲ್ಪ ಲೈಟಾಗಿ ಬಫ್ ಮಾಡಿಕೊಂಡು ರೆಸ್ಟ್ ಎಲ್ಲ ತೆಗೆದು ಬಿಡೋಣ. ಎಲ್ಲ ಸ್ಪೇರು ರೆಡಿಯಾಗಿದೆ. ಈಗ ಅದು ವಾಷರ್ ಅಂತ ಹೇಳಿದ್ನಲ್ಲ ಯಾವುದು ಗೊತ್ತಾ? ಕೆರೋಸಿನ್ ಸ್ಟೌವ್ ಗೊತ್ತಲ್ಲ ನಿಮಗೆ, ಕೆರೋಸಿನ್ ಸ್ಟೌವ್ ಪಂಪ್ ಮಾಡ್ತೀವಲ್ಲ, ಆ ಸ್ಟೌವಲ್ಲಿ ಎರಡನೇ ನಂಬರ್ ಸ್ಟೌವ್ ಬರುತ್ತಲ್ಲ, ಅದರದ್ದು ಪಂಪ್ ವಾಷರು ಕರೆಕ್ಟಾಗಿ ಸೂಟ್ ಆಗುತ್ತೆ ಇದಕ್ಕೆ. ಇದ್ರದ್ದು ಬೇರೆ ಬರುತ್ತೆ, ಬಟ್ ಇಲ್ಲಿ ಅವೈಲೇಬಲ್ ಇಲ್ಲ, ಅದರಿಂದ ಇದನ್ನು ನಾವು ಯೂಸ್ ಮಾಡ್ಬೋದು. ಇದು ಹೊಸದಲ್ವಾ, ತುಂಬ ಹಾರ್ಡ್ ಇರುತ್ತೆ. ಸ್ವಲ್ಪ ಹೊತ್ತು ನೀರಲ್ಲಿ ಒಂದು 10 ನಿಮಿಷ ನೀರಲ್ಲಿ ಹಾಕಿದ್ರೆ ಇದು ಸ್ಮೂತ್ ಆಗುತ್ತೆ, ಆಗ ನಮಗೆ ಅದು ಫಿಟ್ಟಿಂಗ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಇದು ಕಟ್ಟಾಗ್ಬಿಡುತ್ತೆ. ಒಂದು 10 ನಿಮಿಷ ನೀರಲ್ಲಿ ನೆಂದ್ರೆ ಸಾಕಿದು ಸ್ಮೂತ್ ಆಗುತ್ತೆ. ಇದ್ರ ಪಾಯಿಂಟ್ ರೆಡಿ ಮಾಡ್ಕೊಳ್ಳೋಣ. ಇದು ಬೆಂಡಾಗಿದೆಯಲ್ಲ, ಇದೆಲ್ಲ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಸಣ್ಣ ಹ್ಯಾಮರಿಂದ ಹೊಡೆದ್ರೂ ಬರುತ್ತೆ ಇದು. ಸ್ಟ್ರೈಟ್ ಆಗಿದೆ. ಈಗ ಇದನ್ನು ಫಿಟ್ ಮಾಡಿಬಿಡೋಣ. ಮೊದಲು ಇದಕ್ಕೆ ರಿವಿಟ್ ಇರುತ್ತೆ ಅಷ್ಟೇ, ಮೇಲ್ಗಡೆಯಿಂದ ಟ್ಯಾಪ್ ಮಾಡಿದ್ರೆ ಅದು ಟೈಟ್ ಆಗಿಬಿಡುತ್ತೆ. ಅದು ರಿವಿಟೇ ಆ ಥರ ಮಾಡಿರ್ತಾರೆ. ಸೆಂಟರ್ ಒಂದು ಕರೆಕ್ಟಾಗಿರಬೇಕು, ಇಲ್ಲಾಂದರೆ ನಾವೆಲ್ಲೋ ಗುರಿ ಇಡ್ತೀವಿ ಅದೆಲ್ಲೋ ಹೋಗುತ್ತೆ. ಆ ವಾಷರ್ ಈಗ ನೀರಲ್ಲಿ ಸ್ಮೂತ್ ಆಗಿರ್ಬೋದು, ನೋಡೋಣ. ಹಾಂ, ಸ್ಮೂತ್ ಆಗಿದೆ ನೋಡಿ, ಕೂರ್ತಾ ಇದೆ. ಪಿಸ್ಟಿನ್ ಬ್ಯಾರಲ್ಲಿ ಸ್ವಲ್ಪ ವೇಸ್ಟ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಡೋಣ. ಒಳಗಡೆ ಸ್ವಲ್ಪ ಡೆಸ್ಟ್ ಇದ್ರೂ ಬಂದುಬಿಡಲಿ. ಮತ್ತು ಅದರೊಳಗಡೆ ಒಂದು ಸಣ್ಣ ಹೋಲ್ ಇರುತ್ತೆ, ಆ ಹೋಲು ಒಂದು ಕಡ್ಡಿ ಗಿಡ್ಡಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇದೆ ಅಲ್ಲಿಂದನೇ ಏರ್ ಪಾಸ್ ಆಗೋದು. ವಾಷರಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ರೆಸ್ ಮಾಡೋಣ. ಸ್ವಲ್ಪ ಟೈಟಾಗಿ ಹೋಗುತ್ತೆ, ಒಂದು 2-3 ಸಲ ಆಪ್ರೇಟ್ ಆದರೆ ಅದು ಫ್ರೀ ಆಗುತ್ತೆ. ವಾಷರ್ ಹೊಸದು ನೋಡಿ, ಸ್ವಲ್ಪ ಪಿಸ್ಟಿನು ಟೈಟಾಗಿ ಹೋಗಿದೆ, ಆಮೇಲೆ ಫ್ರೀ ಆಗುತ್ತೆ ಇದು. ಈಗ ಸ್ಪ್ರಿಂಗ್ ಹಾಕೋಣ. ಸ್ಪ್ರಿಂಗ್ ಹಾಕೋ ಟೈಮಲ್ಲಿ ಸ್ವಲ್ಪ ಜೋಪಾನಾಗಿ ಹಾಕಬೇಕು, ಯಾಕಂದರೆ ಕೈಗೆ ಏಟಾಗೋ ಚಾನ್ಸಸ್ ಇರುತ್ತೆ. ನಾನು ಇದು ಮಿಷಿನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ, ಡ್ರಿಲ್ಲಿಂಗ್ ಮಿಷಿನಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ಪಿನ್ ಅದರೊಳಗಡೆ ಸಿಗಿಸಿದ್ರೆ ಅದು ಸ್ಪ್ರಿಂಗ್ ಲಾಕ್ ಆಗುತ್ತೆ. ಕೈಯಲ್ಲಂತೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ, ಸೊ ಮಿಷಿನ್ ಬಳಸಿದ್ರೆ ಬೆಟರು. ಪಿನ್ನು ಸ್ವಲ್ಪ ಹೊರಗಡೆ ಬರಬಾರ್ದು, ನೀಟಾಗಿ ಒಳಗಡೆ ಕೂತ್ಕೊಂಡ್ರೆ ಬ್ಯಾಕ್ ಸೈಡ್ ಕ್ಯಾಪ್ ಕೂರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 2 ಸಲ ಟ್ರೈ ಮಾಡೋಣ. ಆಗ್ತಾಯಿದೆ ನೋಡಿ, ಪ್ರೆಸರ್ ಚೆನ್ನಾಗಿ ಬರ್ತಾ ಇದೆ, ಸ್ವಲ್ಪ ಟೈಟ್ ಇದೆ, ಫ್ರೀ ಆಗುತ್ತೆ. 1-4-5 ಸಲ ಆಪ್ರೇಟ್ ಮಾಡಿದ್ರೆ ಫ್ರೀ ಆಗುತ್ತೆ. ಬ್ಯಾಕ್ ಕವರ್ ಕೂರಿಸ್ಬಿಡೋಣ, ಮೇಲ್ಗಡೆ ಕ್ಯಾಪ್ ಇದು. ಬ್ಯಾಕ್ ಕವರ್ ಈ ಹೋಲಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಅದು ಥ್ರೆಡ್ಡು ಫೇಲ್ ಆಗಿತ್ತು, ನಾನು ಅದಕ್ಕೆ ಬೇರೆ ಸ್ಕ್ರೂ ಹಾಕೋಣ ಅಂತ ಬೇರೆ ಸ್ಕ್ರೂ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಪೊಸಿಷನ್ ಇಟ್ಕೊಂಡು ಟೈಟ್ ಮಾಡಿಕೊಂಡ್ರೆ ಸಾಕು. ಮೊದಲು ಇದು ಅಲ್ಲಾಡ್ತಾ ಇತ್ತು, ಕರೆಕ್ಟಾಗಿ ಸ್ಟ್ರೈಟ್ ಇಟ್ಕೊಂಡು ಫುಲ್ ಟೈಟ್ ಮಾಡಿದ್ರೆ ಲಾಕ್ ಆಗ್ಬಿಡುತ್ತೆ ಇದು, ಮತ್ತು ಶೇಕ್ ಬರಲ್ಲ.
ಫ್ರೀ ಆಗ್ತಾ ಇದೆ, ಕಂಪ್ಲೀಟ್ ರೆಡಿ ಆಗಿದೆ. ಈಗ ಚೆಕ್ ಮಾಡೋಣ. ಇದು ಚೆಕ್ ಮಾಡೋದಕ್ಕೆ ಇದ್ರದ್ದೇ ಬುಲೆಟ್ಸ್ ಬರುತ್ತೆ, ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಬಾಕ್ಸಲ್ಲಿದೆ ನೋಡಿ, ಇದು 4.5 mm. ಈ ಬಾಕ್ಸಲ್ಲಿ 500 ಪೀಸ್ ಬರುತ್ತೆ. ಯಾವ ರೀತಿ ಕಾಣುತ್ತೆ ಅಂದರೆ ನೋಡಿ, ಇಲ್ಲಿ ಇದೇ ರೀತಿ ಇರುತ್ತೆ. ಇದು ಲೋಡ್ ಮಾಡೋದು ತುಂಬ ಸುಲಭ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಈ ಹೋಲಲ್ಲಿ ಈ ಥರ ಬೈ ಜಸ್ಟ್ ಇಷ್ಟೇ ಈ ಥರ ಇಟ್ಬಿಟ್ಟು ಇದನ್ನು ಅನ್ಲಾಕ್ ಮಾಡಬೇಕು. ಲೋಡ್ ಆಗಿದೆ. ಈಗ ನೆಲದಕ್ಕೆ ಶೂಟ್ ಮಾಡೋಣ, ಶೂಟ್ ಮಾಡಿ ನೋಡೋಣ. ವಾವ್, ಇದು ನೋಡಿ, ಇದು ಗುಂಡಿನೇ ಬಿದ್ದಿದೆ ಇಲ್ಲಿ. ಬುಲೆಟ್ ನೋಡಿ, ಇದು ಯಾವ ಥರ ಆಗಿದೆ ಅಲ್ವಾ, ಪಂಚಾಗ್ಬಿಟ್ಟಿದೆ ಫುಲ್ ಬುಲೆಟ್. ಅದು ಯಾವ ರೀತಿ ನೋಡಿ ಇದು. ಈಗೊಂದು ಕೂಲ್ ಡ್ರಿಂಕ್ಸ್ ಬಾಟಲನ್ನು ಶೂಟ್ ಮಾಡೋಣ. ಅದು ಯಾವ ರೀತಿ ಪ್ರೆಸರಲ್ಲಿ ಅದೇನಾದ್ರು ಶೂಟ್ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ. ಲೋಡ್ ಮಾಡ್ಕೊಳ್ಳೋಣ ಮೊದಲು. ನೋಡಿ, ಲೋಡ್ ಮಾಡೋದು ತುಂಬ ಸುಲಭ. ಇಷ್ಟೇ, ಈ ಹೋಲಲ್ಲಿ ಈ ಬುಲೆಟ್ ಇಟ್ಬಿಟ್ಟು ಇದನ್ನು ಅನ್ಲಾಕ್ ಮಾಡಿ ಶೂಟ್ ಮಾಡಿದ್ರೆ ಶೂಟ್ ಆಗುತ್ತೆ. ಇಷ್ಟೊತ್ತು ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಜೊತೆಯಲ್ಲಿ ಬೆಲ್ ಐಕಾನ್ ಒತ್ತಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನು ಮುಂದೆ ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹ ಸಿಗುತ್ತದೆ. ಬ್ರದರ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಹೋಲ್ ಆಗಿದೆ ನೋಡಿ, ಇಲ್ಲಿ